ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಐಬಿಎಂ ನಲ್ಲಿ ಉದ್ಯೋಗ ಕಡಿತವಿಲ್ಲ, ಕಂಪನಿ ಸ್ಪಷ್ಟನೆ. ಈಗಿರೋ ಸಿಚುಯೇಷನ್ ಅಲ್ಲಿ ಐಟಿ ಎಂಪ್ಲಾಯೀಸ್ ಗೆ ಸಿಕ್ಕಾಪಟ್ಟೆ ಟೆನ್ಷನ್, ಕನ್ಫ್ಯೂಷನ್ಸ್ ಇದ್ದೇ ಇರತ್ತೆ. ಯಾವ ಟೈಮ್ ಅಲ್ಲಿ ಅವರನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ ಅನ್ನೋ ಒಂದು ಗಾಬರಿ ಕೂಡ ಇರತ್ತೆ. ಇನ್ನು ಇದೀಗ ಐಬಿಎಂ ನಲ್ಲಿ ಉದ್ಯೋಗ ಕಡಿತ ಇಲ್ಲ ಅನ್ನೋದನ್ನ ಕಂಪ್ನಿನೇ ಸ್ಪಷ್ಟಪಡಿಸಿದೆ. ಅದೇನು ಅಂತ ಹೇಳ್ತೀನಿ, ಹಾಗೆ ಅದರ ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೊಡ್ಡ ಕಂಪ್ನಿಗಳಾದ ಕಾಗ್ನಿಸೆಂಟ್, ವಿಪ್ರೋ, ಇನ್ಫೋಸಿಸ್ ಮುಂತಾದ ಕಂಪ್ನಿಗಳು ತಮ್ಮಲ್ಲಿನ ಉದ್ಯೋಗಿಗಳ ಸಂಖ್ಯೆಯನ್ನ ಗಣನೀಯ ಮಟ್ಟದಲ್ಲಿ ಇಳಿಕೆ ಮಾಡಲು ಮುಂದಾಗಿರೋದು ಆ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಭಾರತೀಯ ಐಟಿ ವಲಯವನ್ನ ತಲ್ಲಣಗೊಳಿಸುತ್ತಿರುವ ಉದ್ಯೋಗ ಕಡಿತದ ಸಮಸ್ಯೆ ಐಬಿಎಂ ಸಂಸ್ಥೆಯನ್ನೇನು ಬಾಧಿಸದು. ಹಾಗಾಗಿ ಕಂಪ್ನಿಯ ಉದ್ಯೋಗಿಗಳನ್ನ ಕಡಿತಗೊಳಿಸುವ ಪ್ರಶ್ನೆಯೇ ಇಲ್ಲ ಅಂತ ಆ ಕಂಪ್ನಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಐಬಿಎಂ ಕಂಪ್ನಿಯು ತನ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಉದ್ಯೋಗಿಗಳಲ್ಲಿ ಸುಮಾರು 5,000 ಮಂದಿಯನ್ನ ಮನೆಗೆ ಕಳುಹಿಸುವ ನಿರ್ಧಾರ ಕೈಗೊಂಡಿದೆ ಅಂತ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಂಪನಿ ಅಧಿಕಾರಿ ಹೀಗೆ ಸ್ಪಂದಿಸಿದ್ದಾರೆ. ಖಾಸಗಿ ಟಿವಿ ವಾಹಿನಿಯೊಂದಕ್ಕೆ ಇಮೇಲ್ ಮೂಲಕ ಸ್ಪಷ್ಟನೆ ನೀಡಿರುವ ಐಬಿಎಂ ಕಂಪನಿಯ ಭಾರತ ಮಾರುಕಟ್ಟೆಯ ವಕ್ತಾರ, ಕೆಲವು ಐಟಿ ಕಂಪನಿಗಳಲ್ಲಿ ಉದ್ಯೋಗ ಕಡಿತ ಮಾಡಿದಂತೆ ಐಬಿಎಂ ನಲ್ಲೂ ಉದ್ಯೋಗ ಕಡಿತವಾಗತ್ತೆ ಅಂತ ವದಂತಿಗಳು ಸತ್ಯಕ್ಕೆ ದೂರವಾದ್ವು. ನಮ್ಮ ಆಡಳಿತ ಮಂಡಳಿಗೆ ಅಂತಹ ಯಾವುದೇ ಆಲೋಚನೆಗಳಿಲ್ಲ ಅಂತ ಹೇಳಿದ್ದಾರೆ. ಮಾಹಿತಿ ತಂತ್ರಜ್ಞಾನ ವಲಯದ ದೈತ್ಯ ಕಂಪನಿಗಳಾದ ಕಾಗ್ನಿಸೆಂಟ್, ವಿಪ್ರೋ, ಇನ್ಫೋಸಿಸ್ ಮುಂತಾದ ಕಂಪನಿಗಳು ತಮ್ಮಲ್ಲಿನ ಉದ್ಯೋಗಿಗಳ ಸಂಖ್ಯೆಯನ್ನ ಗಣನೀಯ ಮಟ್ಟದಲ್ಲಿ ಇಳಿಕೆ ಮಾಡಲು ಮುಂದಾಗಿವೆ. ಗುಣಮಟ್ಟದ ಸೇವೆಯ ಆಧಾರದಲ್ಲಿ ಈ ಉದ್ಯೋಗ ಕಡಿತ ಯಜ್ಞಕ್ಕೆ ಆ ಕಂಪನಿಗಳು ಕೈ ಹಾಕಿರೋದ್ರಿಂದ ಸಾವಿರಾರು ಐಟಿ ಉದ್ಯೋಗಿಗಳು ಕೆಲಸ ಕಳ್ಕೊಂಡಿದ್ದಾರೆ, ಕೆಲಸ ಕಳ್ಕೊತಾ ಇದ್ದಾರೆ, ಕಳ್ಕೊಳ್ಳೋರು ಇದ್ದಾರೆ. ಮುಂದಿನ 2-3 ವರ್ಷಗಳಲ್ಲಿ ಹೀಗೆ ಉದ್ಯೋಗ ಕಳ್ಕೊಳ್ಳೋ ಟೆಕ್ಕಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಲಿದೆ ಅಂತ ವರದಿಯೊಂದು ಹೇಳಿದೆ. ಒಟ್ಟಿನಲ್ಲಿ ಇದೀಗ ಐಟಿ ಫೀಲ್ಡ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ, ಹಾಗೆ ಐಟಿ ಎಂಪ್ಲಾಯೀಸ್ ಎಲ್ಲರೂ ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ, ಹಾಗೆ ಕಳ್ಕೊಂಡಿದ್ದಾರೆ ಕೂಡ. ಇನ್ನು ಇದೀಗ ಐಬಿಎಂ ಅಂತೂ ಯಾವುದೇ ಉದ್ಯೋಗ ಕಡಿತ ಮಾಡಲ್ಲ ಅಂತ ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ. ಸೊ ಐಬಿಎಂ ಅಲ್ಲಿರೋರಿಗೆ ಯಾರಿಗೂ ಟೆನ್ಷನ್ ಇಲ್ಲ, ಬಟ್ ಬೇರೆ ಐಟಿ ಕಂಪನೀಸ್ ಅಲ್ಲಿರೋರಿಗೆಲ್ಲ ತುಂಬಾನೇ ಟೆನ್ಷನ್ ಇದ್ದೇ ಇರತ್ತೆ ಅಂತ ಗೊತ್ತು. ನೋಡೋಣ ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಎನಿವೇಸ್, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಆ್ಯಂಡ್ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.